ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶಾಸಕ ಸಿಬಿ ಸುರೇಶ್ ಬಾಬು ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ತಿಂಗಳ 16ರಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಫೆಬ್ರವರಿ 16ರಂದು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಸುರೇಶ್ ಬಾಬು ಅಭಿಮಾನಿಗಳ ಬಳಗದಿಂದ ನಡೆಯಲಿವೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಫೆಬ್ರವರಿ 16ರಂದು ಧಾರ್ಮಿಕ ಕಾರ್ಯಕ್ರಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಮಡಲು ತುಂಬುವ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ ಮತ್ತು ಸ್ತ್ರೀರೋಗ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. ಪಟ್ಟಣದ ವಿದ್ಯಾಪೀಠ ಆವರಣದಲ್ಲಿ ಪ್ರಾರಂಭವಾಗುವ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ 1008 ದಂಪತಿ ಭಾಗವಹಿಸಲಿದ್ದಾರೆ. ಉಚಿತ ಆರೋಗ್ಯ ತಪಾಸಣಾ ಮತ್ತು ಸ್ತ್ರೀರೋಗ ಪ್ರಸ್ತುತಿ ತಜ್ಞರಿಂದ ಚಿಕಿತ್ಸಾ ಶಿಬಿರ ನಡೆಯಲಿದೆ. ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸಾಮೂಹಿಕ ಮಡಿಲು ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪ್ರಖ್ಯಾತ ಸ್ತ್ರೀರೋಗ ಮತ್ತು ಪ್ರಸ್ತುತಿ ತಜ್ಞರಿಂದ ಮಹಿಳೆಯರ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಡಾ ಕಾಮಿನಿ ಎ ರಾವ್ ಹಾಗೂ ಡಾ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಭಾಗವಹಿಸಲಿದ್ದಾರೆ ಎಂದರು. ದಿವಂಗತ ಎನ್ ಬಸವಯ್ಯನವರ ಸ್ಮರಣಾರ್ಥ ನಡೆಯುವ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಜಯದೇವ್ ಸಂಶೋಧನಾ ಸಂಸ್ಥೆ, ಕಿದ್ವೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್, ಅಪೋಲೋ ಹಾಗೂ ಬಿಜಿಎಸ್ ಆಸ್ಪತ್ರೆ ಮೈಸೂರು ಮತ್ತು ಆದಿಚುಂಚನಗಿರಿ ಸಂಶೋಧನಾ ಕೇಂದ್ರ, ಮಿಲನ್ ಆಸ್ಪತ್ರೆ, ಪೂರ್ಣಸುಧಾ ಕ್ಯಾನ್ಸರ್ ಫೌಂಡೇಶನ್ ವೈದ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸುವವರು. ಸೀಮಂತ ಕಾರ್ಯಕ್ರಮ ಹಾಗೂ ಆದರ್ಶ ಮಹಿಳೆಗೆ ಗೌರವ ಸಮರ್ಪಣೆಯನ್ನ ಅನಿತಾ ಕುಮಾರಸ್ವಾಮಿ ಮಾಡುವರು. ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ವಕ್ತಾರ ಸಿಎಸ್ ನಟರಾಜು, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಸಿಎಸ್ ರಮೇಶ್ ಇತರರು ಇದ್ದರು. ದೇವನಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಅದ್ದೂರಿಯಾಗಿ ನೆರವೇರಿತು. ದೇವನಹಳ್ಳಿಯಲ್ಲಿ ಧರ್ಮಸ್ಥಳ ಸಂಸ್ಥೆಯ ಸಂಘಗಳ ಸದಸ್ಯರ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಿತು. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ಮುತ್ತೈದೆಯರು ಪೂರ್ಣ ಕುಂಭದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಸಿಕೊಟ್ರು. ವೀರಭದ್ರ ಕುಣಿತ ನೋಡುಗರ ಗಮನ ಸೆಳೆಯಿತು. ವೇದಿಕೆಯ ಮುಂಭಾಗ ನೂರಾರು ಅಂಗಡಿ ಮುಂಗಟ್ಟುಗಳಲ್ಲಿ ಮಹಿಳೆಯರೇ ಸ್ವಯಂ ಉದ್ಯೋಗದಲ್ಲಿ ತೋರಿಸಿದ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಏರ್ಪಡಿಸಿದರು. ಚಲನಚಿತ್ರ ತಾರೆ ವಿನಯ್ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರಕೃತಿ ಮನುಷ್ಯ ಸಂಕುಲಕ್ಕೆ ಎಲ್ಲದರಲ್ಲೂ ಸಮಾನತೆ ಕೊಟ್ಟಿರುವಾಗ ಮನುಷ್ಯರಿಗೆ ಆ ಜಾತಿ ಈ ಜಾತಿ ಅಂತ ಕಚ್ಚಾಡಿ ದ್ವೇಷ ಬೆಳೆಸಿಕೊಳ್ಳಬೇಕು. ಇದಕ್ಕೆಲ್ಲ ಹೆಣ್ಣು ಮಕ್ಕಳು ಎಂದಿನಿಂದಲೇ ಕಂಕಣ ಬದ್ದರಾಗಿ ಜಾತಿ ಪದ್ದತಿಯನ್ನು ಹೋಗಲಾಡಿಸಲು ಪಣತೊಡಬೇಕು. ಜೀವನದಲ್ಲಿ ಶಿಸ್ತು ಪದ್ದತಿಗೆ ಒಳಪಟ್ಟರೆ ನಾವುಗಳು ನರಜಾತಿ ಎಂದು ಜಾತಿ ಪದ್ದತಿಯ ಬಗ್ಗೆ ತಿಳಿಸಿದರು. ಇಂದು ಕೂಡ ನಾನು ಒಂದು ಪದ್ಯವನ್ನ ನೆನಪು ಮಾಡಿಕೊಳ್ತೇನೆ, ಡಿವಿಜಿಯವರು ಬರೆದಂತದ್ದು. ಒಂದೇ ಗಗನವ ಕಾಣು, ತೊಂದೆ ನೆಲವನ್ನು ತುಳಿಯು, ತೊಂದೆ ಧಾನ್ಯವನ್ನುಣ್ಣು, ತೊಂದೆ ನೀರು ಕುಡಿದು, ಅದೇ ಆಕಾಶ ನಾನು ನೋಡೋದು ನೀವು ನೋಡೋದು, ಅದೇ ನೆಲ ನಾನು ತುಳಿಯೋದು ನೀವು ತುಳಿಯೋದು, ಅದೇ ಧಾನ್ಯ ನಾನು ತಿನ್ನೋದು ನೀವು ತಿನ್ನೋದು, ಅದೇ ನೀರು ನಾನು ಕುಡಿಯೋದು ನೀವು ಕುಡಿಯೋದು, ಇಂಥದ್ದೆಲ್ಲ ಒಂದೇ ಇರುವಾಗ ಉಸಿರಾಡುವ ಗಾಳಿ ಕೂಡ ಒಂದೇ. ನಾನು ಯಾವ ಗಾಳಿಯನ್ನು ಉಸಿರಾಡ್ತಾ ಇದ್ದೇನೋ ನೀವು ಅದೇ ಗಾಳಿಯನ್ನು ಉಸಿರಾಡ್ತಾ ಇದ್ದೀರಿ. ಹಾಗೆ ಎಲ್ಲದರಲ್ಲೂ ಸಮಾನತೆಯನ್ನ ಪ್ರಕೃತಿ ಕೊಟ್ಟಿರುವಾಗ ನರಜಾತಿಯೊಳಗೆಂತು ಬಂದುದಿ ವೈಷಮ್ಯ ಮಂಕುತಿಮ್ಮ ಅಂತ ಕೇಳ್ತಾರೆ ಡಿವಿಜಿಯವರು. ಯಾಕೆ ನರಜಾತಿ ಮನುಷ್ಯರು ನಾವು ಮಾತ್ರ ಯಾಕೆ ನಾನು ಆ ಜಾತಿ ನೀನು ಆ ಜಾತಿ ಅನ್ನುವ ಭೇದ ಭಾವ ಮಾಡಿಕೊಂಡು ಒಬ್ರು ತಲೆ ಒಬ್ರು ಕಡಿದು ಏನ್ರಿ ನಡೀತಾ ಇದೆ ಪ್ರಪಂಚದಲ್ಲಿ? ಹೆಣ್ಮಕ್ಳೆ, ನೀವು ಎಲ್ಲರೂ ಕಂಕಣ ಬದ್ಧರಾಗಿ ನಮ್ಮ ಮನೆಯಲ್ಲಿ ಜಾತಿ ಪದ್ಧತಿ ಯಾರಾದ್ರೂ ತಂದ್ರೆ ಒಬ್ಬೊಬ್ರು ತಲೆನೂ ತೆಗಿತೀನಿ ಅಂತ ನೀವು ಒಬ್ಬೊಬ್ಬ ಟೆರರಿಸ್ಟ್ ಆಗಿ ನಿಂತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಜಾತಿ ಪದ್ಧತಿ ಅನ್ನೋದನ್ನ ತೆಗೆದು ಹಾಕಿ ಮನೆಗೆ ಮದುವೆ ಮಾಡ್ಕೋಬೇಕು ಅಂತಂದಾಗ ಸೂಕ್ತವಾದಂತ ಹೆಣ್ಣು ಮಗಳು ಯಾರು ಅನ್ನೋದನ್ನ ಮಾತ್ರ ಯೋಚನೆ ಮಾಡಿ. ನಮ್ಮ ಪಂಗಡದವಳೆ, ನಮ್ಮ ಒಳ ಪಂಗಡದವಳ, ನಮ್ಮ ಪದ್ಧತಿಯನ್ನ ತಿಳಿದಂತವಳ ಪದ್ಧತಿ ಯಾರು ಮಾಡುವಂತ ಪದ್ಧತಿ? ನಾವು ನಾವೇ ಮಾಡ್ಕೊಳ್ಳುವಂತಹ ಪದ್ಧತಿ. ಜೀವನಕ್ಕೆ ಒಂದು ಶಿಸ್ತು ಇದೆ, ಒಂದು ಕ್ರಮ ಇದೆ. ಆ ಕ್ರಮಕ್ಕೆ ಆ ಪದ್ಧತಿಗೆ ಒಳಪಡುವಂತವರು ಎಲ್ಲರೂ ನಮ್ಮದೇ ಜಾತಿ, ಅದು ನರಜಾತಿ. ಇಂಥ ಒಂದು ಏನು ಹೇಳೋದು, ಒಂದು ಪ್ರಾಮಿಸ್ ಅನ್ನು ನಿಮಗೆ ನೀವು ಕೊಟ್ಕೊಳ್ಳಿ.
ಮಹಿಳಾ ಅಭಿವೃದ್ದಿ ನಿಗಮ ಅಧ್ಯಕ್ಷೆ ಭಾರತಿ ಶಂಕರ್ ಮಾತನಾಡಿ, ಸರ್ಕಾರ ಸ್ತ್ರೀಶಕ್ತಿ ಗುಂಪುಗಳನ್ನು ಮಾಡುವ ಮೊದಲೇ ಮಹಿಳೆಯರ ಆರ್ಥಿಕ ಅಭಿವೃದ್ದಿಗೆ ಶಿಕ್ಷಿತರ ಧರ್ಮಾಧಿಕಾರಿಗಳು ಇಂತಹ ಯೋಜನೆಯನ್ನ ಮಾಡಿದ್ದು ರಾಜ್ಯದಲ್ಲಿ ಯಾವ ಮಹಿಳೆಯೂ ಅನಾಥಲಲ್ಲ. ಪ್ರತಿಯೊಬ್ಬ ಮಹಿಳೆಯ ತವರು ಮನೆ ಶಿಕ್ಷೇತ್ರ ಧರ್ಮಸ್ಥಳ ಎಂದರೆ ತಪ್ಪಾಗಲಾರದು ಎಂದು ಶಿಕ್ಷೇತ್ರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ಪೀಳಿಗೆಯೂ ಸಹ ಆತ್ಮಹತ್ಯೆ ಅಂತ ಒಂದು ಕೆಟ್ಟ ಕೆಲಸಕ್ಕೆ ನಾವು ಎಬ್ಬಾರದು. ಮುಂದಿನ ಪೀಳಿಗೆಯನ್ನು ಸಹ ನಾವು ಹೋಗದ ರೀತಿಯಂತೆ ನೋಡ್ಕೋಬೇಕು. ಯಾಕೆಂದ್ರೆ ನಮ್ಮೆಲ್ಲರಿಗೂ ಸಹ ಒಂದು ಅಸ್ತ ಇದೆ, ನಮ್ಮೆಲ್ಲರಿಗೂ ಸಹ ನೆಲೆಯನ್ನ ನೀಡುವ ಒಂದು ಜಾಗ ಇದೆ, ನಮ್ಮೆಲ್ಲರಿಗೂ ಮನಸ್ಥೈರ್ಯವನ್ನ ಕೊಡುವ ಒಂದು ಕ್ಷೇತ್ರವಿದೆ, ಅದು ಶ್ರೀಕ್ಷೇತ್ರ. ಎಂತ ಮಹನೀಯರು ಸಹ ಎಂತೆಂತ ಕಾಲದಲ್ಲೋ ಸುಳ್ಳು ಹೇಳಿದ್ರೆ ಅದು ಸುಳ್ಳೋ ಸತ್ಯನಾ ಅಂತ ಹೇಳಿ ಇವತ್ತು ಸಹ ನಮ್ಮ ಮನೆಗಳಲ್ಲಿ ನನ್ನ ಹಳ್ಳಿಯಲ್ಲಿ ಯಾವುದಾದ್ರೂ ಜಗಳ ಬಂದ್ರೆ ಮಂಜುನಾಥನ್ ಮೇಲೆ ಆಣೆ ಇಟ್ಟರೆ ಅದು ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಹೇಳಿ, ಅಷ್ಟು ಒಂದು ಸತ್ಯ ಇರ್ತಕ್ಕಂಥ ಶ್ರೀಕ್ಷೇತ್ರದ ಮಕ್ಕಳು ನಾವೆಲ್ಲ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ, ಸದಸ್ಯೆ ರಾಧಮ್ಮ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ನಂದಿನಿ, ಸದಸ್ಯೆ ಚೈತ್ರ, ಮುಖಂಡರಾದ ಚಂದ್ರಣ್ಣ, ಡಿಆರ್ ನಾರಾಯಣಸ್ವಾಮಿ, ಮೂರ್ತಿ, ಆನಂದ್ ಸುವರ್ಣ ಮತ್ತಿತರರು ಹಾಜರಿದ್ದರು. ಕೊರಟಗೆರೆಯಲ್ಲಿ ಆರ್ಡಿಪಿಆರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಾಡಾಗಿತ್ತು. ತಾಲೂಕಿನ 24 ಗ್ರಾಮ ಪಂಚಾಯತಿಗಳ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಕೊರಟಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರ್ಡಿಪಿಆರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳ ಆಶ್ರಯದಲ್ಲಿ ತಾಲೂಕು ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ನಡೆಯಿತು. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಕೃಷ್ಣಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಗ್ರಾಮೀಣ ಪ್ರದೇಶದ ಜನರ ಕಷ್ಟ ಸುಖದಲ್ಲಿ ಬೆರೆಯುವ ಮೂಲಕ ಜನರ ಅಭಿವೃದ್ದಿಗೆ ನಿರಂತರವಾಗಿ ಕೆಲಸ ಮಾಡುವ ಅಧಿಕಾರಿ ಸಿಬ್ಬಂದಿಗಳು ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿದಿನ ಒತ್ತಡದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಇದೆ. ಇಂತಹ ಸಿಬ್ಬಂದಿಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ಏರ್ಪಡಿಸಿ ಅವರು ಭಾಗವಹಿಸಿದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆತು ಉಲ್ಲಾಸಿತರಾಗುತ್ತಾರೆ ಎಂದು ಹೇಳಿದರು. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆಭಾರಿಯಾಗಿದ್ದೇನೆ. ನಾನಲ್ಲಿರೋವರೆಗೂ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ನಿಮ್ಮೆಲ್ಲರ ಒಂದು ಸೇವಾ ವಿಚಾರದಲ್ಲಿ ನಿಮ್ಮ ಜೊತೆನಲ್ಲಿ ಇರ್ತೀನಿ ಅನ್ನೋ ಮಾತನ್ನು ಹೇಳಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನುಷ್ಯನ ಮನಸ್ಸನ್ನು ಅಗ್ರ ಮಾಡುವ ಜೊತೆಗೆ ಮಾನಸಿಕ ಆರೋಗ್ಯವನ್ನ ದೈಹಿಕ ಆರೋಗ್ಯವನ್ನ ಕಾಪಾಡುವಂತಹವು. ಅದಕ್ಕೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿ ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿ ನೀವು ಕನಿಷ್ಠ 2 ದಿವಸವಾದರೂ ನೀವು ನೆಮ್ಮದಿಯಾಗಿ ಇರುವಂತ ಒಂದು ಅವಕಾಶ ನಿಮ್ಗೆ ಸಿಕ್ಕಿರೋದು ನಿಜವಾಗ್ಲೂ ಸಂತೋಷಕರವಾದಂತಹ ಸಂಗತಿ ಅಂತ ಹೇಳಿ ತಹಸೀಲ್ದಾರ್ ವರದರಾಜು ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಒತ್ತಡದ ನಡುವೆ ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಯಾವುದೇ ರಾಜಕಾರಣಿ ಇರಬಹುದು, ಅಧಿಕಾರಿಗಳು ಖಂಡಿತ ಒಳ್ಳೇದಾಗಿಲ್ಲ. ಬಹುಶಃ ಜಯಲಲಿತಾ ಅವರವರು 10,000 ಸರ್ಕಾರಿ ನೌಕರಿ ತೆಗೆದರು. 10 ವರ್ಷಗಳ ಕಾಲ ಅವರನ್ನು ಮನೆ ಕುಂಡಿಸಿರುವ ಆ ರಾಜ್ಯದ ಸರ್ಕಾರಿ ನೌಕರರು ಜನ. ಇದೇ ಚಂದ್ರಬಾಬು ನಾಯ್ಡು ಅವರು ಸಹ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಗದಾ ಪ್ರಾರಂಭ ಮಾಡಿದ್ರು. ಅವರು ಸಹ 10 ವರ್ಷ ಮನೆಗಿದ್ರು. ಬಹುಶಃ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಬಸವಲಿಂಗಪ್ಪ ಅವರು ಇರ್ಬೋದು, ವೈಕೆ ರಾಮಯ್ಯರು ಇರ್ಬೋದು, ಯಾರೇ ಸರ್ಕಾರಿ ನೌಕರರು ತೊಂದರೆ ಮಾಡಿ ಖಂಡಿತ ಸರ್ಕಾರಿ ನೌಕರ ಮುಂದೆ. ಯಾಕೆಂದ್ರೆ ನಾವೇ ಸೋಂಬೇರಿಗಳಲ್ವಲ್ಲ, ಹಗಲು ರಾತ್ರಿ ಕೆಲಸ ಮಾಡಿರ್ತೀವಿ. ನಮ್ಮ ಸಾಹೇಬರು ಅತ್ತಡುಕ್ಕು ಅಥವಾ ಐಎಎಸ್ ಅಧಿಕಾರಿಗಳು ಅಂತ ಖಂಡಿತ 10 ಗಂಟೆ ಬೆಳಗ್ಗೆ ಸಂಜೆವರೆಗೆ 100 ಕೆಲಸ ಇದ್ರು ಒಂದು 70-80%. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ, ತಾಲೂಕು ಪಂಚಾಯಿತಿ ಇಒ ಮೋಹನ್ ಕುಮಾರ್, ಬಿಇಒ ಚಂದ್ರಶೇಖರ್, ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ರಾಮಚಂದ್ರ ರಾವ್ ಮೊದಲಾದವರು ಭಾಗವಹಿಸಿದರು. ಕನ್ನಡಿಗರು ಭಾಷಾಭಿಮಾನ ಬೆಳೆಸಿಕೊಳ್ಳಿ ಎಂದು ಹಿರಿಯ ಸಾಹಿತಿ ಡಾ ದೊಡ್ಡರಂಗೇಗೌಡ ಹೇಳಿದ್ದಾರೆ. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದ ಸಮಾರಂಭದಲ್ಲಿ ಭಾಗವಹಿಸಿದರು. ಕುಣಿಗಲ್ ತಾಲೂಕು ಹುಳಿಯೂರು ದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಮತ್ತು ಎಚ್ಡಿ ರಾಜೇಶ್ ಗೌಡ ಅಭಿಮಾನಿ ಬಳಗದಿಂದ ನಿವೃತ್ತ ಸೈನಿಕರಿಗೆ, ಶಿಕ್ಷಕರಿಗೆ, ಪ್ರಗತಿಪರ ರೈತರಿಗೆ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಾಹಿತಿ ಹಾಗೂ ಪದ್ಮಶ್ರೀ ಪುರಸ್ಕೃತ ದೊಡ್ಡರಂಗೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ, ರಾಜ್ಯದ 7 ಕೋಟಿ ಕನ್ನಡಿಗರಲ್ಲಿ ಭಾಷಾಭಿಮಾನ ನಾಡಾಭಿಮಾನವಿದೆ, ಕನ್ನಡ ಭಾಷೆಗೆ 1,000 ವರ್ಷಗಳ ಇತಿಹಾಸವಿದೆ, ಇಂದಿಗೂ ಗ್ರೀಕ್ ಸೇರಿದಂತೆ ವಿವಿಧ ರಾಷ್ಟಗಳಲ್ಲಿ ಕನ್ನಡದ ಕಂಪು ಹರಡಿದೆ ಎಂದರು. ಕನ್ನಡಿಗರು ಭಾಷೆ ಸಂಸ್ಕೃತಿ ಉಳಿವಿಗಾಗಿ ಆತ್ಮಾಭಿಮಾನ ಸ್ವಾಭಿಮಾನ ಇಮ್ಮಡಿಗೊಳಿಸಬೇಕೆಂದು ದೊಡ್ಡರಂಗೇಗೌಡ ಹೇಳಿದರು. ಈಗಿನ ಕಾಲ ಚಲನಚಿತ್ರಗಳಲ್ಲಿನ ಗೀತೆ ಸಾಹಿತ್ಯದ ಬಗ್ಗೆ ಕನ್ನಡಿಗರು ತಲೆ ತಗ್ಗಿಸುವಂತಾಗಿದೆ.
ಅಪ್ಪಲೂಸ ಅಮಲೂಸ ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸಬಾರದು ಇಂತಹ ಸಾಹಿತ್ಯದ ಬಗ್ಗೆ ದೊಡ್ಡರಂಗೇಗೌಡರು ಕಿಡಿಕಾರಿದ್ರು. ಸಾಹಿತ್ಯ ಸಂಸ್ಕೃತಿಯ ವಿಕಾರಗಳನ್ನ ಕನ್ನಡಿಗರು ಧೈರ್ಯವಾಗಿ ಪ್ರತಿಭಟಿಸುವ ಮನೋಭಾವ ಹೊಂದಬೇಕು. ಕಲುಷಿತ ಸಾಹಿತ್ಯ ಬಂದಾಗ ಅವುಗಳಿಗೆ ಮನ್ನಣೆ ನೀಡದೆ ಕಲಾ ಸಾಹಿತ್ಯದ ಸ್ವಚ್ಛತೆ ಗಟ್ಟಿಗೊಳಿಸಬೇಕೆಂದು ಹೇಳಿದ್ರು. ಕನ್ನಡದ ಪಳಮೆ ಎಲ್ಲೆಲ್ಲೋ ಇದೆ ಅಂತ ಕನ್ನಡದ ಪಳಮೆಯ ವೀರರು ನಾವು, ಧೀರರು ನಾವು. ನಾವು ಹೆಮ್ಮೆಯಿಂದ ತಲೆ ಎತ್ತಿ ಬಾಳೋಣ, ತಲೆ ಎತ್ತಿ ಬಾಳೋಣ, ತಲೆ ಎತ್ತಿ ಬಾಳೋಣ. ಕನ್ನಡನ ಯಾರು ಹಾಳು ಮಾಡಕ್ ಸಾಧ್ಯ ಇಲ್ಲ, ಕನ್ನಡನ ಯಾರು ಹಾಳು ಮಾಡಕ್ ಸಾಧ್ಯ ಇಲ್ಲ. ನಾವು ಅಪ್ರಣೆ ಹೇಳ್ತೀನಿ, ಇದು ನನ್ನ ಹೃದಯಾಂತರಾಳದ ಮಾತು. ಸೂರ್ಯ ಚಂದ್ರರಿರೋವರೆಗೆ ಕನ್ನಡ ಬಾಳುತ್ತೆ ಬದುಕುತ್ತೆ, ಭೂಮಿ ಬಾನಿರೋವರೆಗೆ ಕನ್ನಡ ಬಾಳುತ್ತೆ ಬದುಕುತ್ತೆ. ಇದು ದೊಡ್ಡರಂಗೇಗೌಡನ ನಿಜವಾಗಿರ್ತಕ್ಕಂಥ ಅನ್ನಿಸಿಕೆ. ಆರೂವರೆ ದಶಕಗಳ ಕಾಲ ನಾನು ಸಾಹಿತ್ಯ ಓದ್ಕೊಂಡು ಬಂದಿರತಕ್ಕಂಥವನು ಕನ್ನಡದ ಬಗ್ಗೆ ಅಂತ ಅಪಾರವಾದಂತ ಗೌರವ ಇಟ್ಕೊಂಡಿದ್ದೇನೆ. ಏ ನೆನದೇನ ಎದ್ದೊಂದುಗಳಿಗೆ ನೆನದೇನ, ಎಷ್ಟು ಸೊಗಸಾಗಿದೆ ನಮ್ಮ ಹಳ್ಳಿಯ ಹಾಡುಗಳು. ಅದು ಬಿಟ್ಟು ಈಗ ಅಪ್ಪ ಲೂಸ ಅಮ್ಮ ಲೂಸ ಅಂತ ಅನ್ಕೊಂಡು ಎಂತದ್ರಿ ಅದು, ಅಪ್ಪನ್ನೇ ಅಮ್ಮನ್ನೇ ಲೂಸು ಅಂತ ಹೇಳಿದ್ರು. ಅವನೆಂತ ಬರಹಗಾರ ರೀ, ಅವನು ಬರಹಗಾರನ, ನಮ್ಮ ಸಂಸ್ಕೃತಿಯ ವಿನಾಶ ಮಾಡ್ತಾ ಇರ್ತಕ್ಕಂಥವ್ರು, ವಿಕೃತಿ ಅಷ್ಟೇನೆ. ಅದೇನೋ ಕರಡಿ ಜಾಮೂನ್ ತಿಂತಿತ್ತಂತೆ ಈ ರೀತಿಯಾಗಿ, ಅದು ಯಾವನ್ನು ಹೋಗಿ ನೋಡಿದ್ದ ಕರಡಿ ಜಾಮೂನ್ ತಿಂತಾ ಇತ್ತು ಅಂತ ಹೇಳಿ. ಆಮೇಲೆ ಎಂಥದ್ದು, ನೀವು ಪ್ರತಿಭಟಿಸ್ಬೇಕು ರೈತರು, ನೀವು ಪ್ರತಿಭಟಿಸಿ, ಕೆಟ್ಟದ್ದು ಬಂದಾಗ ಪ್ರತಿಭಟಿಸಿ. ಅವನ್ ಯಾರು ಅಲ್ಲಾಡ್ಸ್ ಅಲ್ಲಾಡ್ಸ್ ಅಂತ ಬರೀತಾನೆ. ನಾನು ಇಡೀ ನನ್ನ ಜೀವನದಲ್ಲಿ ನಾನು 560 ಸಿನಿಮಾಕ್ಕೆ ಕೆಲಸ ಮಾಡಿದ್ದೇನೆ. ನನ್ನ ಒಂದು ಅಕ್ಷರವನ್ನೇನಾದ್ರೂ ನೀವು ಅಂತ ದುಡುಕ್ಬಿಟ್ರೆ ನಾನು ಇವತ್ತಿಂದ ಬರೆಯೋದೇ ಬಿಟ್ಬಿಡ್ತೇನೆ. ಸ್ವಾಮೀಜಿ ಅಭಿರುಚಿ ಇರ್ಬೇಕು, ಅರುಚಿ ಹೊಟ್ಟೆ ಎಸ್ ಬಿಟ್ಟದೆ ಅಂತ ಹೇಳಿ ತೊಟ್ಟಿ ಹತ್ರ ಹೋಗಿ ನಾಯಿಗಳ ಜೊತೆ ಸ್ಪರ್ಧೆ ಮಾಡಿ ನಾವು ತಿನ್ನಕಾಗುತ್ತೆ ಅಲ್ರಿ. ನಮಗೊಂದು ಘನತೆ ಇರುತ್ತೆ, ನಮಗೊಂದು ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಳಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗ ಅದಪಿ ಗರಿಯೇಸಿ. ಮೊದಲು ದೇಶ, ಈ ದೇಶ ಇದ್ರೆ ನಾನು ಮತ್ತು ನೀವು, ಈ ಭಾರತ ಇದ್ರೆ ನಾನು ಮತ್ತು ನೀವು, ಕರ್ನಾಟಕ ಇದ್ರೆ ನಾವು ಮತ್ತು ನೀವು. ಕುವೆಂಪು ಎಂಥ ವಾಕ್ಯ ಬರೆದರೆ, ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಮೊದಲು, ಅನಂತರದ ಸ್ಥಾನದಲ್ಲಿ ಕನ್ನಡ ಭುವನೇಶ್ವರಿ, ಕನ್ನಡ ರಾಜರಾಜೇಶ್ವರಿ, ಎರಡನ್ನೂ ಕೂಡ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು. ಆದ್ದರಿಂದ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಳ್ಳಿಗಿರುವಂಥ ಒಂದು ಲಕ್ಷಣಕ್ಕೆ ಯಾರಾದರೂ ಮೂವ್ ಬರೆದ್ರೆ ಅವರಿಗೆ ಸೊಪ್ಪು ಹಾಕ್ಬೇಡಿ. ಹಳ್ಳಿ ಹುಡುಗ ಅಂತ ಹೇಳ್ಕೊಳಕ್ಕೆ ನಮ್ಮ ಹುಡುಗರು ಬಹಳ ಹೆಮ್ಮೆ ಪಟ್ಟುಕೊಳ್ಬೇಕು. ಹಳ್ಳಿ ಜನ ಅಂತ ಹೇಳ್ಕೊಂಡ್ರೆ ನಮ್ಮೊಂದು ಸಂಸ್ಕೃತಿ ಇದೆ ಕಣೆ, ನಿನಗೇನೆ ಮಹಾ. ಇದೇ ಸಂದರ್ಭದಲ್ಲಿ ಸಾಹಿತ್ಯ ದೊಡ್ಡರಂಗೇಗೌಡರನ್ನ ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಕೆಂಪೇಗೌಡರು ಯಾವುದೇ ಜಾತಿ ವರ್ಗ ಓಲೈಸದೆ ಸರ್ವರನ್ನ ಸಮಾನವಾಗಿ ಕಂಡರೆಂದರು. ಅನ್ನದಾತರ ಏಳಿಗೆಗಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಕೆರೆಗಳನ್ನ ನಿರ್ಮಿಸಿ ಮಾದರಿ ಸಮಾಜ, ಮಾದರಿ ಆಡಳಿತ ನೀಡಿದ್ದಾರೆ ಎಂದರು. ಫೌಂಡೇಶನ್ ಉಪಾಧ್ಯಕ್ಷ ರಾಜಶೇಖರ್ ಗೌಡ ಅಧ್ಯಕ್ಷತೆ ವಹಿಸಿದ್ರು. ಹುಳಿಯಾರು ದುರ್ಗದ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ, ಅರೆಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಪ್ರಮುಖರು ಪಾಲ್ಗೊಂಡಿದ್ರು. ಕಾರ್ಯಕ್ರಮಕ್ಕೂ ಮುನ್ನ ಕೆಂಪೇಗೌಡರ ಭಾವಚಿತ್ರವನ್ನ ರಜತರಥ ಪ್ರಮುಖ ಬೀದಿಗಳಲ್ಲಿ 101 ಪೂರ್ಣ ಕುಂಭಗಳ ಮೆರವಣಿಗೆ ನಡೆಸಲಾಯಿತು. ಪೌರಾಣಿಕ ನಾಟಕಗಳು ಜನರನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ಯುತ್ತವೆ ಎಂದು ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿ ಹೇಳಿದರು. ಪೌರಾಣಿಕ ನಾಟಕಗಳಿಂದ ಜನಸಾಮಾನ್ಯರ ಬದುಕು ಸ್ಥಿರವಾಗುತ್ತದೆ. ಆಧುನಿಕ ಯುಗದಲ್ಲಿ ಧಾರಾವಾಹಿ ಸಿನಿಮಾಗಳ ಯುಗದಲ್ಲೂ ಪೌರಾಣಿಕ ನಾಟಕ ನೋಡಲು ಬಹಳಷ್ಟು ಮಂದಿ ಸೇರುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ವಾನಕಲ್ಲು ಮಠದ ಪೀಠಾಧ್ಯಕ್ಷ ಡಾ ಬಸವರಾಮಾನಂದ ಸ್ವಾಮೀಜಿ ತಿಳಿಸಿದರು. ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಎಡೆಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಾಧರೇಶ್ವರ ಹಾಗೂ ಹೊನ್ನಾದೇವಿ ನಾಟಕ ಮಂಡಳಿಯ ಶಿವಭಕ್ತ ಚಂಡಾಸುರನ ವಧೆ ಎಂಬ ಪೌರಾಣಿಕ ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಾಮದಲ್ಲಿ ಯುವಕರೆಲ್ಲರೂ ಸೇರಿ ಪೌರಾಣಿಕ ನಾಟಕಗಳ ಮೂಲಕ ಒಗ್ಗಟ್ಟು ಪ್ರದರ್ಶಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಪೌರಾಣಿಕ ನಾಟಕಗಳು ನಮ್ಮ ದೇಶದಲ್ಲಿ ವಿಶೇಷ ಸ್ಥಾನ ಪಡೆದಿವೆ. ಊರಿನ ಒಗ್ಗಟ್ಟು ಹಾಗೂ ಸಂಸ್ಕೃತಿ ಮೆರೆಯಲು ಪೌರಾಣಿಕ ನಾಟಕಗಳು ನಿದರ್ಶನವಾಗಿವೆ. ನಾಟಕಗಳು ಧೈರ್ಯ, ತಂತ್ರ ಹಾಗೂ ರಾಜನೀತಿಯಂತಹ ಮನೋಭಾವ ಬಿತ್ತರಿಸುತ್ತವೆ. ನಾವುಗಳೆಲ್ಲರೂ ಪೌರಾಣಿಕ ನಾಟಕದಲ್ಲಿರುವ ಅಂಶಗಳನ್ನು ಮನಗಂಡರೆ ಜೀವನದಲ್ಲಿ ಉತ್ತಮ ಮಾರ್ಗ ಅನುಸರಿಸಲು ಉಪಯೋಗವಾಗುತ್ತದೆ ಎಂದರು. ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತಕ್ಕಂಥ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಹಳ್ಳಿಗಾಡಿಗಳಲ್ಲಿ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಈ ನಾಟಕ ಒಂದು ದೊಡ್ಡ ಕಲೆ. ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯಲ್ಲಿ ಈ ಒಂದು ನಾಟಕ ಕಲೆಗೆ ಬಹಳ ಒಂದು ಬೆಲೆಯನ್ನು ಕೊಡ್ತಕ್ಕಂಥ
ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೀರ್ಥಪ್ರಸಾದ್, ಮುಖಂಡ ಗೋವಿನಹಳ್ಳಿ ಶಿವಣ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಹೇಮಂತ್ ಕುಮಾರ್, ಮೋಹನ್ ಕುಮಾರ್, ಶ್ರೀನಿವಾಸ್ ಇತರರು ಇದ್ದರು. ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿ ಎಂದು ಶಿಡ್ಲಘಟ್ಟದಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಜ್ಯೋತಿರೆಡ್ಡಿ ಮನವಿ ಮಾಡಿದರು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ರಾಜ್ಯದ ಆಡಳಿತ ಚುಕಾಣಿ ಹಿಡಿಯುವುದು ಶತಸಿದ್ದ ಎಂದು ಬಿಜೆಪಿ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷೆ ಜ್ಯೋತಿರೆಡ್ಡಿ ತಿಳಿಸಿದರು. ಶಿಡ್ಲಘಟ್ಟದ ಬಿಜೆಪಿ ಕಚೇರಿಯಲ್ಲಿ ನವಭಾರತಕ್ಕಾಗಿ ನವಕರ್ನಾಟಕ ಜನಪರ ಶಕ್ತಿ ಅಡಿಯಲ್ಲಿ ಆಯೋಜಿಸಲಾಗಿದ್ದ ನಿಮ್ಮ ಸಲಹೆ ನಮ್ಮ ಭರವಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳಿಸಿ ಜಯಗಳಿಸಿ ಅಧಿಕಾರ ಹಿಡಿಯಲು ಈಗಾಗಲೇ ಕಾರ್ಯಕರ್ತರು ಸೇರಿದಂತೆ ಮುಖಂಡರು ಕಾರ್ಯಪ್ರವೃತ್ತರಾಗಬೇಕು. ಕಳೆದ 3.5 ವರ್ಷದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಧನೆ ಮುಂದಿಟ್ಟುಕೊಂಡು ಜನರ ಬಳಿ ತೆರಳಬೇಕು ಎಂದರು. ಪ್ರಣಾಳಿಕೆಯನ್ನ 3 ಹಂತದಲ್ಲಿ ಮಾಡಬೇಕು. 1 ಮಂಡಲ, 2 ಜಿಲ್ಲಾ, ಅದಾದ ನಂತರ ರಾಜ್ಯ. 3 ಹಂತದಲ್ಲಿ ನಾವು ಪ್ರಣಾಳಿಕೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರಣಾಳಿಕೆ ಸಹ ಆಯಾ ಸ್ಥಳೀಯ ಸಮಸ್ಯೆಗಳು ಅವನ್ನ ಯಾವ ರೀತಿ ಪರಿಹಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾರ್ತ್ ಈಸ್ಟ್ ಪ್ರಾಪರ್ಟೀಸ್ನ ಸುರೇಶ್ ಮಾತನಾಡಿ, ಕಳೆದ 20 ವರ್ಷಗಳ ಕಾಲ ದೇಶವನ್ನಾಳಿದ ವಿವಿಧ ರಾಜಕೀಯ ಪಕ್ಷಗಳು ದೇಶದ ಸಾಮಾನ್ಯ ಜನರ ಪರ ಆಡಳಿತ ನಡೆಸಲಿಲ್ಲ. ಹಾಗಾಗಿ ಇಂದಿಗೂ ದೇಶ ಬಹುತೇಕ ಭಾಗಗಳಲ್ಲಿ ಮೂಲಭೂತ ಸವಲತ್ತುಗಳಿಲ್ಲದೆ ಪರದಾಡುವಂತಾಗಿದೆ. ಕಳೆದ 3.5 ವರ್ಷದ ನರೇಂದ್ರ ಮೋದಿ ಸಾಧನೆ ದೇಶಾದ್ಯಂತ ಜನರ ಮನಸ್ಸಿನಲ್ಲಿದ್ದು ಮುಂಬರುವ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಎಂದರು. ಮುಖಂಡ ಡಿಆರ್ ಶಿವಕುಮಾರ್ ಗೌಡ, ತಾಲೂಕು ಅಧ್ಯಕ್ಷ ಬಿಸಿ ನಂದೀಶ್, ಸುರೇಂದ್ರಗೌಡ, ಎಸ್ ರಾಘವೇಂದ್ರ ಇತರರು ಇದ್ದರು. ಗುಬ್ಬಿಯ ಸರ್ಕಾರಿ ಪದವಿ ಕಾಲೇಜಿನ ರ್ಯಾಂಕ್ ವಿಜೇತರನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಅಭಿನಂದಿಸಿದರು. ಜೀವನದಲ್ಲಿ ಗುರಿ ಇದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ರ್ಯಾಂಕ್ ವಿಜೇತರಿಗೆ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನನ್ನ ಜೀವನದಲ್ಲಿ 2 ಬಹಳ ಮುಖ್ಯವಾದ ದಿನವೆಂದು ಈ ದಿನ ಭಾವಿಸಿದ್ದೇನೆ. 1, ನಾನು ಓದುತ್ತಿದ್ದಾಗ ಶೌರ್ಯ ಪ್ರಶಸ್ತಿಯನ್ನು ರಾಷ್ಟಪತಿಗಳಿಂದ ಪಡೆದು ಸನ್ಮಾನ ಸ್ವೀಕರಿಸಿದೆ. ಅಂದು ಬಹಳ ಖುಷಿಯಾಗಿತ್ತು. ಇಂದು ನನ್ನ ತಾಲೂಕಿನ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆಯುತ್ತಿರುವುದು ಹೆಮ್ಮೆ ತಂದಿದ್ದು, ನಾನು ಅವರಿಗೆ ಸನ್ಮಾನ ಮಾಡುತ್ತಿರುವುದು 2ನೇ ಸಂತಸ ತಂದಿದೆ. ಬಹುತೇಕ ಸರ್ಕಾರಿ ಕಾಲೇಜುಗಳಿಗೆ ಬರುವಂತಹ ಮಕ್ಕಳು ಸಾಮಾನ್ಯವಾಗಿ ಆರ್ಥಿಕವಾಗಿ ಹಿಂದೆ ಇರುವಂತಹ ಬಡತನದ ಮಕ್ಕಳು. ಖಾಸಗಿ ಕಾಲೇಜುಗಳು ಮಾಡಿದಂತಹ ಸಾಧನೆಗಳನ್ನು ಮಾಡಿರುವುದು ಶ್ಲಾಘನೀಯ ಎಂದರು. ನನಗೆ ಅತ್ಯಂತ ಸಂತೋಷಿಸತಕ್ಕಂತ 2 ದಿನ ಮಹಿಳೆಯರು, 2ನೇ ನಾನು ರಾಷ್ಟ್ರ ಪ್ರಶಸ್ತಿ ತಾಗಿದ್ದೆ. ಯಾವುದು ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ ಒಂದು ಆನೆ ಮೇಲೆ ಮೆರವಣಿಗೆ ಮಾಡಿದರು. ಅವತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಮೊರಾರ್ಜಿ ದೇಸಾಯಿ ಅವರು ನನಗೆ ಇವತ್ತು ನಾನು ಸನ್ಮಾನ ಮಾಡಿದ ರೀತಿಗೆ ಅವತ್ತು ನನಗೆ ಅವರು ಸನ್ಮಾನ ಮಾಡಿದರು. ಇಡೀ ಜತಿ ಉಪರಾಷ್ಟ್ರಪತಿ ಪ್ರಕೃತಿ ಬಾರಿ ಅಹಮದ್ ತತ್ವಗಿದ್ರು, ಇಡೀ ಜತಿಯವರು ಇಚ್ಛಾಸಿದ್ರು, ಇಡೀ ಜತಿಯವರು ಸನ್ಮಾನ ಮಾಡಿದರು. ಅವತ್ತು ವಿದ್ಯಾರ್ಥಿಯಾಗಿ ನಾನು 7ನೇ ಕ್ಲಾಸ್ ಓದ್ತಿದ್ದೆ. ಅವತ್ತು ಅತ್ಯಂತ ಸಂತೋಷಿಸತಕ್ಕಂಥ ದಿನ ಬಂದಾದರೆ ಇವತ್ತು ಈ ವಿದ್ಯಾರ್ಥಿಗಳಿಗೆ ನಾನು ಸನ್ಮಾನ ಮಾಡಿದ್ದು ಮತ್ತೊಂದು ಅತ್ಯಂತ ಸಂತೋಷಿಸತಕ್ಕಂಥ ದಿನ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಕಾವ್ಯ ಮಾತನಾಡಿ, ನಾನು ಈ ಸಾಧನೆ ಮಾಡಿರುವುದಕ್ಕೆ ಪೋಷಕರು ಉಪನ್ಯಾಸಕರೇ ಕಾರಣರಾಗಿದ್ದು ರಜಾ ದಿನದಲ್ಲಿಯೂ ಸಹ ಬೋಧನೆ ಮಾಡುತ್ತಿದ್ದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾದ ನಾವು ಚೆನ್ನಾಗಿ ಓದಿದಾಗ ಮಾತ್ರ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತದೆ ಎಂದರು. ಸನ್ಮಾನ ಎಲ್ಲ ನಮ್ಮ ಟೀಚರ್ಸ್ ಮತ್ತೆ ಪೇರೆಂಟ್ಸ್ಗೆ ಹೋಗ್ಬೇಕು. ಅವ್ರಿಲ್ಲ ಅಂದ್ರೆ ನಾವು ಏನು ಮಾಡಕ್ ಆಗ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನಮ್ಮ ಕಾಲೇಜಿಗೆ ಕಳಿಸ್ತಾರೆ. ಇಷ್ಟೊಳ್ಳೆ ಟೀಚರ್ಸ್ ನಮಗೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಪಾಠ ಮಾಡೋದ್ರ ಜೊತೆಗೆ
ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ, ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ಮಾಡ್ತಾರೆ. ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಭಾನುವಾರ ಕೂಡ ಕ್ಲಾಸ್ ಮಾಡಿ ಅವರೆಲ್ಲ ಇಷ್ಟೆಲ್ಲ ಶ್ರಮ ಕೊಡ್ಬೇಕಾದ್ರೆ ನಾವು ಚೆನ್ನಾಗಿ ಓದಿಲ್ಲ, ಮಾರ್ಕ್ಸ್ ತಗೊಂಡು ಪಾಸ್ ಆಗಿಲ್ಲ ಅಂದ್ರೆ ಅವ್ರ ಶ್ರಮ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಬಾರ್ದು, ಎಲ್ಲರೂ ಚೆನ್ನಾಗಿ ಓದ್ಬೇಕು. ವೈಯಕ್ತಿಕವಾಗಿ ನನಗೆ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ತುಂಬಾನೇ ಪ್ರೋತ್ಸಾಹ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ, ಈಗಲೂ ಮಾಡ್ತಾನೆ ಇದ್ದಾರೆ. ಎಲ್ಲ ಟೀಚರ್ಸ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ತುಂಬಾನೇ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಹಕಾರ ನೀಡಿದ್ದಾರೆ. ಅವ್ರಿಗೆ ಯಾವಾಗ್ಲೂ ನಾನು ಋಣಿಯಾಗಿರಕ್ಕೆ ಇಷ್ಟಪಡ್ತೀನಿ. ಈ ಸಲ ಒಂದು 3 ರ್ಯಾಂಕ್ ಬಂದಿದೆ, ಮುಂದಿನ ವರ್ಷ ಇದರಿಂದ ಜಾಸ್ತಿ ಆಗಬೇಕು. ನೀವೆಲ್ಲ ಟೀಚರ್ಸ್ಗೆ ಓದಿ, ಕಾಲೇಜ್ಗೆ, ಅಪ್ಪ ಅಮ್ಮಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ತಗೊಳ್ರಿ. ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾಲಯದಿಂದ ಪ್ರಥಮ ರ್ಯಾಂಕ್ ಪಡೆದ ಕಾವ್ಯ ಕೆಎಸ್, 4ನೇ ರ್ಯಾಂಕ್ ಪಡೆದ ಜೈಕಲಾ ಜಿಆರ್, 10ನೇ ರ್ಯಾಂಕ್ ಪಡೆದ ರಂಗನಾಥ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಪ್ರಾಚಾರ್ಯ ಶ್ರೀಕೃಷ್ಣಪ್ಪ, ಸಿಡಿಸಿ ಸಮಿತಿಯ ಯಲ್ಲಪ್ಪ, ವೆಂಕಟೇಶಯ್ಯ, ಉಪನ್ಯಾಸಕರಾದ ಪ್ರೊಫೆಸರ್ ಪರ್ತಪೂರ್, ನರಸಿಂಹಪ್ಪ, ಲಿಂಗರಾಜು, ರಾಮು, ರಮ್ಯಾ, ಆಶಾ, ಅನಿತಾ ಕುಮಾರಿ, ಡಾ ವೆಂಕಟಾಚಲಯ್ಯ ಇನ್ನಿತರರು ಹಾಜರಿದ್ದರು. ತುಮಕೂರಿನಲ್ಲಿ ಅಮೃತವಾಣಿಯ 34ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಏರ್ಪಾಡಾಗಿತ್ತು. ವಿವಿಧ ಮಠಾಧೀಶರು, ರಾಜಕಾರಣಿಗಳು, ಗಣ್ಯರು ಪಾಲ್ಗೊಂಡಿದ್ದರು. ಆರ್ಥಿಕ ಸಂಕಷ್ಟಗಳ ನಡುವೆಯೂ ನಿರ್ಭೀತಿ ಹಾಗೂ ಪ್ರಾಮಾಣಿಕವಾಗಿ ಪತ್ರಿಕೆಯನ್ನು ಹೊರತರುವುದು ತುಂಬಾ ತ್ರಾಸದಾಯಕವೆಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಬಣ್ಣಿಸಿದರು. ತುಮಕೂರಿನಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ ಅವರ ಸಂಪಾದಕತ್ವದಲ್ಲಿ ಹೊರಬರುತ್ತಿರುವ ಅಮೃತವಾಣಿ ಪತ್ರಿಕೆಯ 34ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಜಿ ಸಂಸದರು ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಮುಂದಾಗುವ ಪತ್ರಕರ್ತರು ತುಂಬಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಿದೆ. ಒಂದು ವೇಳೆ ವಸ್ತುನಿಷ್ಠವಾಗಿ ಸುದ್ದಿ ಮಾಡಿದರೆ ಅಂತಹವರಿಂದ ವಿರೋಧ, ಟೀಕೆ, ಆಕ್ರೋಶಕ್ಕೂ ತುತ್ತಾಗಬೇಕಾಗುತ್ತದೆ. ಆರ್ಥಿಕ ಸಂಕಷ್ಟಗಳ ನಡುವೆಯೂ ಪತ್ರಿಕೆ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದರೂ ಯಾರ ಬಳಿ ಹೇಳಿಕೊಳ್ಳದೆ ಮೌನಕ್ಕೆ ಶರಣಾಗುತ್ತಾರೆ ಎಂದರು. ಅಪ್ರಾಮಾಣಿಕರು ತ್ವರಿತವಾಗಿ ಅಭಿವೃದ್ಧಿ ಹೊಂದುವುದಲ್ಲದೆ ಐಷಾರಾಮಿ ಜೀವನಕ್ಕೆ ಜೋತು ಬೀಳುತ್ತಾರೆ ಎಂದರು. ವಿಜಯವಾಣಿ ಪತ್ರಿಕೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದ ದಿವಂಗತ ಹೆಚ್.ಆರ್. ಗುಂಡೂರಾವ್ರನ್ನು ಬಸವರಾಜ್ರವರು ನೆನೆದು ಅದೇ ಮಾದರಿಯಲ್ಲಿ ಗಂಗಾ ಹನುಮಯ್ಯ ದಂಪತಿಗಳು ಪತ್ರಿಕೆ ನಡೆಸುತ್ತಾ ರಾಜಕೀಯ ಕ್ಷೇತ್ರದಲ್ಲೂ ಹೆಸರು ಮಾಡಿದ್ದಾರೆ ಎಂದರು. ಪತ್ರಿಕಾ ಕ್ಷೇತ್ರದ ಜೊತೆ ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡ ಗಂಗಾ ಹನುಮಯ್ಯರವರು ಒಮ್ಮೆ ಶಾಸಕರಾಗಿ ಆನಂತರ ಕಡಿಮೆ ಮತ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದರೆಂದು ಬಸವರಾಜ್ ತಿಳಿಸಿದರು. ಈ ಪತ್ರಿಕಾ ರಂಗದಲ್ಲಿ ಮುಂದುವರೆದಿರತಕ್ಕಂಥ ಕಷ್ಟಗಳು ಕೂಡ ಅವರು ರಾಜಕೀಯ ಕೂಡ ಒಂದು ಸಾರಿ ಶಾಸಕರು ಕೂಡ ಮಾಡಿರ್ತಕ್ಕಂಥ ಸೇವೆಯನ್ನು ಮಾಡುದು ವಿಧಿವರ ಏನು ಮಾಡಕ್ಕಾಗಲ್ಲ. ಸಾಧಾರಣ ಅವರು ನಮಗೆ ಸೋಲು ಗೆಲುವು ಎರಡೂ ಕಟ್ಟಿಟ್ಟ ಬುದ್ಧಿ ಅದನ್ನು ಸಮತೋಲನವಾಗಿ ನಾವು ಕೆಲಸಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಅಜ್ಜಾರದಲ್ಲಿ ಗಂಗೆಯಲ್ಲಿ ಇವತ್ತು ಕೂಡ ಗಂಗನಲ್ಲಿ ಇವತ್ತು ಕೂಡ ಮಾಜಿ ಶಾಸಕರಾದರೂ ಕೂಡ ನಾವು ಒಂದು ರೀತಿಯಲ್ಲಿ ಶಾಸಕರಾಗಿದೆ. ನಮ್ಮ ತುಮಕೂರಿನಲ್ಲಿ ಅತ್ಯುತ್ತಮ ಇರತಕ್ಕಂಥ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನೋಡಿ ನಮಗೆ ಆನಂದ ಪಡ್ತೀವಿ. ಮತ್ತೆ ನನ್ನ ಹತ್ರ ಬಂದರು ಈ ರೀತಿ 24ನೇ ವರ್ಷದ ಅಮೃತವಾಣಿಯ ಒಂದು ವಿಶೇಷ ಸದ್ಯಕ್ಕೆ ಮತ್ತು ದಿನಾಚರಣೆ ಮಾಡಬೇಕು ಅಂತ ಹೇಳಿದೀವಿ, ನೀವು ಬರಲೇಬೇಕು ಅಂತ ನನಗೆ ಬಹಳ ಸಂತೋಷ ಆಯಿತು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಧೀರಾನಂದ ಸರಸ್ವತಿರವರು ಅಮೃತವಾಣಿಯ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಸಮಾಜದಲ್ಲಿನ ಲೋಪದೋಷಗಳನ್ನು ತಿದ್ದುವ ಕಾರ್ಯದಲ್ಲಿ ಪತ್ರಿಕೆ ತೊಡಗಿರುವುದಕ್ಕೆ ಶ್ಲಾಘಿಸಿದರು. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟದ ರಂಭಾಪುರಿ ಖಾಸಾ ಶಾಖಾ ಮಠದ ವೀರಭದ್ರ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ, ಚಿತ್ರದುರ್ಗದ ಮಾದಾರ ಚನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚನ್ನಯ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಮಧುಗಿರಿ ಜೆಡಿಎಸ್ ಮುಖಂಡ ಎಂವಿ ವೀರಭದ್ರಯ್ಯ, ಇಂದಿರಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶಿವಮೂರ್ತಿ ದಂಪತಿಗಳು, ಮಾಜಿ ಸಚಿವ ಚೆನ್ನಿಗಪ್ಪರ್ ಅವರ ಪುತ್ರ ಡಿಸಿ ವೇಣುಗೋಪಾಲ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಮಾವೇಶವನ್ನು ಏರ್ಪಡಿಸಿತ್ತು. ಬಯಲುಸೀಮೆಯ ಶಾಶ್ವತ ನೀರಾವರಿ ಹೋರಾಟ ನಡೆಸುವಂತೆ ಸಂಘದ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ತಿಳಿಸಿದರು. ಬಯಲುಸೀಮೆಗೆ ಬೇಕಾದ ಶಾಶ್ವತ ನೀರಿಗಾಗಿ ಕನ್ನಡದ ಮನಸ್ಸುಗಳು ದನಿ ಎತ್ತಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷ ಶಿವರಾಮೇಗೌಡ ತಿಳಿಸಿದರು. ಶಿಡ್ಲಘಟ್ಟದ ಕೋಟೆ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಯೋಜಿಸಿದ ತಾಲೂಕು ಕನ್ನಡಿಗರ ಸಮಾವೇಶದಲ್ಲಿ ಅವರು ಮಾತನಾಡಿದರು.
ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವುದು, ಜನಪರ ಚಿಂತನೆಯ ಜನಪ್ರತಿನಿಧಿಗಳು ಆರಿಸುವ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಎಲ್ಲವೂ ಕನ್ನಡದ ಕೆಲಸವೇ. ಭಾಷೆ ಎಂದರೆ ಕೇವಲ ಮಾತು ಮತ್ತು ಬರವಣಿಗೆಯಲ್ಲ, ನಮ್ಮ ಸಮಾಜ ವ್ಯವಸ್ಥೆ ಬದುಕು ಸಂಸ್ಕೃತಿ ಭಾಷೆಯಲ್ಲಿ ಸೇರಿಕೊಂಡಿರುತ್ತದೆ. ಕನ್ನಡದ ಹೋರಾಟವೆಂದರೆ ಭಾಷೆಯನ್ನು ಉಳಿಸಿ ಬೆಳೆಸುವುದರೊಂದಿಗೆ ನಮ್ಮ ಜನರ ಜೀವನವನ್ನು ಸರಿಪಡಿಸುವ ಕೆಲಸವೂ ಒಳಗೊಳ್ಳುತ್ತದೆ ಎಂದು ಹೇಳಿದರು. ಕರವೇ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎ ಮಂಜುನಾಥ್ ಮಾತನಾಡಿ, ಯುವಕರು ಒಗ್ಗೂಡಬೇಕು. ಸಮಾಜದ ವಿವಿಧ ತಾರತಮ್ಯಗಳನ್ನು ಬದಿಗೊತ್ತಿ ಭಾಷೆಯ ಮಂತ್ರದಂಡದೊಂದಿಗೆ ನಾವೆಲ್ಲ ಸಮಾಜದ ಸುಧಾರಣೆಗೆ ಪಣ ತೊಡೋಣ, ಕನ್ನಡದ ಮಣ್ಣಿನ ಮಹತ್ವವನ್ನು ಹೆಚ್ಚಿಸೋಣ ಎಂದರು. ಕನ್ನಡದ ಕೆಲಸ ಬಂದಾಗ ಭಾರತದಲ್ಲಿರುವ ನಾವೆಲ್ಲರೂ ಭಾರತೀಯರಾದ್ರೆ, ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿದವ ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲ ಒಂದೇ ಜಾತಿಯವರು. ಅದು ಕನ್ನಡದ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನೋ ಮನೋಭಾವದಲ್ಲಿ ನಾವೆಲ್ಲ ಬದುಕೋದೇ ಅದು ಕನ್ನಡದ ಕೆಲಸ. ಆ ನಿಟ್ಟಿನಲ್ಲಿ ಹೇಳ್ಬೇಕಾಗಿರೋದೇನು, ಈ ನೆಲದಲ್ಲಿರೋರು ಪ್ರತಿಯೊಬ್ಬರು ಸುಸಂಸ್ಕೃತರಾಗಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟುವಂತ ಶಕ್ತಿಯುತರಾಗಿ ಒಳ್ಳೆ ವಾತಾವರಣ ಈ ರಾಜ್ಯದಲ್ಲಿ ಬರಬೇಕು. ಉತ್ತಮವಾದ ಮಳೆ ಬೆಳೆ, ಅತಿವೃಷ್ಟಿ ಅನಾವೃಷ್ಟಿ ಆಗದಂಗೆ ನಾವೆಲ್ಲರೂ ಸಹ ಈ ನಾಡಿಗೆ ಅನ್ಯಾಯವಾದಾಗ ಒಂದೇ ತಾಯಿ ಮಕ್ಕಳು ಅಂತೇಳಿ ಬೀದಿಗೆ ಹೋರಾಟ ಮಾಡಿದ್ರೆ ಅದು ಕನ್ನಡದ ಕೆಲಸ. ಈ ಒಂದು ಗಡಿ ಭಾಗ ಶಿಡ್ಲಘಟ್ಟ ಕೊನೆಯ ಭಾಗದಲ್ಲಿ ನಾವು. ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ತಾಲೂಕು ಅಧ್ಯಕ್ಷ ಶ್ರೀಧರ್, ಚಂದ್ರು, ಧನುಷ್, ಅಪ್ಪು, ರವಿ, ಮೂರ್ತಿ, ವಿಜಯಕುಮಾರ್, ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಭಕ್ತರಹಳ್ಳಿ ಬೈರಗೌಡ, ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ರವಿಕುಮಾರ್ ಹಾಜರಿದ್ದರು. ಚಿಕ್ಕನಕನಹಳ್ಳಿ ತಾಲೂಕು ಸಿದ್ದನಕಟ್ಟೆ ಗ್ರಾಮದ ನಾಗರತ್ನ ಎಂಟೆಕ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. ಶಾಸಕ ಸಿಬಿ ಸುರೇಶ್ ಬಾಬು ಆಕೆಯನ್ನು ಸನ್ಮಾನಿಸಿ ಗೌರವಿಸಿದರು. ಗ್ರಾಮೀಣ ಪ್ರದೇಶದಲ್ಲಿನ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ತಾಲೂಕಿಗೆ ಚಿನ್ನದ ಪದಕ ತಂದುಕೊಟ್ಟ ಮಕ್ಕಳನ್ನು ತಾಲೂಕಿನ ಪರವಾಗಿ ಗೌರವಿಸಿದರೆ ಆ ಮಕ್ಕಳ ಮನಸ್ಸಿನಲ್ಲಿ ಗುಣಾತ್ಮಕ ಭಾವನೆಗಳು ಮೂಡುತ್ತವೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿ ಸಿದ್ದನಕಟ್ಟೆ ಗ್ರಾಮದ ಸಿದ್ದಗಂಗಮ್ಮ ಅವರ ಮಗಳಾದ ನಾಗರತ್ನ ಎಂಟೆಕ್ ವಿದ್ಯಾರ್ಥಿನಿ. ಆಹಾರ ಸಂಸ್ಕರಣೆಯಲ್ಲಿ ರಾಜ್ಯಪಾಲರಿಂದ ಚಿನ್ನದ ಪದಕ ಪಡೆದ ಇವರನ್ನ ತಾಲೂಕಿನ ಪರವಾಗಿ ಗೌರವಿಸಿ ನಿಮ್ಮ ಮುಂದಿನ ಅಧ್ಯಯನಕ್ಕೆ ಅಗತ್ಯ ಸಹಕಾರ ನೀಡುವುದಾಗಿ ಹೇಳಿದರು. ನಮ್ಮ ತಾಲೂಕಿನ ಮೂರು ಹೆಣ್ಣು ಮಕ್ಕಳು ಚಿನ್ನದ ಪದಕ ತಂದುಕೊಡುವ ಮೂಲಕ ಶೈಕ್ಷಣಿಕವಾಗಿ ಉನ್ನತ ಸಾಧನೆಗೈದಿದ್ದಾರೆ. ಇಂತಹ ಮಕ್ಕಳನ್ನು ನಾವು ತಾಲೂಕಿನ ಪರವಾಗಿ ಗೌರವಿಸಿ ಸನ್ಮಾನಿಸಿದರೆ ಅವರ ಮನದಲ್ಲಿ ತಾಲೂಕಿನ ಬಗ್ಗೆ ಭಾವನಾತ್ಮಕ ಸಂಬಂಧ ಬೆಳೆಯುತ್ತದೆ. ಇಂತಹ ಮಕ್ಕಳು ದೇಶದ ಅತ್ಯ ಅಮೂಲ್ಯ ಆಸ್ತಿಯಾಗುತ್ತಾರೆ ಎಂದರು. ನಮ್ಮ ಕ್ಷೇತ್ರದ ಮಕ್ಕಳು ಬಡವರಾದರೂ ಕೂಡ ವಿದ್ಯಾಭ್ಯಾಸಕ್ಕೆ ಯಾವುದೂ ಕೊರತೆ ಇಲ್ಲದ ರೀತಿಯಲ್ಲಿ ಅವರೆಲ್ಲರೂ ಕೂಡ ಏನಿವತ್ತು ಈ ಗೋಲ್ಡ್ ಮೆಡಲ್ವರೆಗೂ ಅಚೀವ್ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಮೂರು ಜನ ಮಕ್ಕಳು ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದವರು, ನಮಗಾದರೂ ಕೂಡ ತುಂಬ ಖುಷಿ ಅನಿಸ್ತದೆ. ನಾನೇ ಈಗ ಎರಡನೇ ವಿದ್ಯಾರ್ಥಿನಿ ನಾಗರತ್ನ ಅವ್ರ ಮನೆಗೆ ಬಂದು ಅವರಿಗೆ ತಾಲೂಕು ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಈ ಒಂದು ಏನು ರಾಷ್ಟ್ರ ವಿದ್ಯಾರ್ಥಿನಿ ನಾಗರತ್ನ ಮಾತನಾಡಿ, ನನಗೆ ತುಂಬಾ ಖುಷಿ ತಂದಿದೆ. ನನ್ನ ಶೈಕ್ಷಣಿಕ ಪ್ರಗತಿಗೆ ನನ್ನ ಕುಟುಂಬದ ಸಹಕಾರದೊಂದಿಗೆ ನನ್ನ ಮಾರ್ಗದರ್ಶಿ ಅಧಿಕಾರಿ ನನಗೆ ತುಂಬಾನೇ ಪ್ರೋತ್ಸಾಹಿಸಿದರು. ಇದರಿಂದ ಸಾಧನೆ ಮಾಡಲು ಸಾಧ್ಯವಾಯಿತು. ಒಂದರಿಂದ ಏಳನೇ ತರಗತಿವರೆಗೆ ತಿಮ್ಮನಹಳ್ಳಿ, ಎಂಟರಿಂದ ಹತ್ತನೇ ತರಗತಿ ರಾಮನಹಳ್ಳಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಪಿಯುಸಿಯನ್ನು ತುಮಕೂರಿನ ಎಂಪ್ರೆಸ್ ಕಾಲೇಜಿನಲ್ಲಿ ಮುಗಿಸಿ ಬಿಟೆಕ್ ಹನ್ನ ಆಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ಅಭ್ಯಾಸಿಸಿ ಕೃಷಿ ವಿಜ್ಞಾನದಲ್ಲಿ ಫುಡ್ ಪ್ರೋಸೆಸ್ ಸ್ಪೆಷಲೈಸ್ ಎಂಜಿನಿಯರಿಂಗ್ ಕಡಿಮೆ ಉಷ್ಣಾಂಶದಿಂದ ವ್ಯಾಕಮ ಮೂಲಕ ಜಾಕ್ ಫ್ರೂಟ್ನಿಂದ ಚಿಪ್ಸ್ ತಯಾರಿಸುವ ವಿಧಾನದ ಬಗ್ಗೆ ಲಭಿಸಿದ ಚಿನ್ನದ ಪದಕ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಗುರುತಿಸಿದೆ ಎಂದು ಸಂತಸ ಹಂಚಿಕೊಂಡರು. ನಂದು ರಿಸರ್ಚ್ ವ್ಯಾಕ್ಯೂಮ್ ಜಾಕ್ ಫ್ರೂಟ್ ಮೇಲೆ ರಿಸರ್ಚ್ ಮಾಡಿದ್ದು. ವ್ಯಾಕ್ಯೂಮ್ ಫ್ರೈಯಿಂಗ್ ಅಂದ್ರೆ ಜಾಕ್ ಫ್ರೂಟ್ ಇಂದ ಚಿಪ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕಂತ ಮಾಡಿದ್ದು. ಅದ್ರ ಮಾಮೂಲಿ ಈಗ ನಾವೆಲ್ಲ ಚಿಪ್ಸ್ ಮಾಡ್ತೀವಿ, ಅದು ಓಪನ್ ಕಂಡೀಷನ್ ಅಲ್ಲಿ ಮಾಡ್ತೀವಿ. ಎಲ್ಲರೂ ಫ್ಯಾಮಿಲಿ ಸಪೋರ್ಟ್, ಫ್ರೆಂಡ್ಸ್, ಎಸ್ಪೆಷಲಿ ನನ್ನ ಗೈಡ್ ತುಂಬಾ ಸಪೋರ್ಟ್ ಮಾಡಿದ್ರು ಇದೆಲ್ಲ ಅಚೀವ್ ಮಾಡೋದಿಕ್ಕೆ. ಈ ಖುಷಿಲಿ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ಕುಟುಂಬರಾದ ತಾತ ಎಸ್ಪಿ ಬೋರಪ್ಪ, ಅಜ್ಜಿ, ಸ್ಥಳೀಯ ಮುಖಂಡರುಗಳಾದ ಸಿದ್ದನಕಟ್ಟೆ ಸತೀಶ್, ಹರ್ಷ, ಚಂದ್ರಣ್ಣ ಮತ್ತಿತರರು ಇದ್ದರು. ತಿಪಟೂರಿನಲ್ಲಿ ಅಂಬಿಗರ ಚೌಡಿಯ ಜಯಂತಿಯನ್ನು ಆಚರಿಸಲಾಯಿತು. ಸರ್ಕಾರವು ಎಲ್ಲ ಸಮಾಜದ ಮಹಾಪುರುಷರ ಜಯಂತಿಗಳನ್ನು ಆಚರಿಸುವ ಮೂಲಕ ಅವರ ಆದರ್ಶ ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕೆಂದು ಶಾಸಕ ಕೆ ಕ್ಷಡಾಕ್ಷರಿ ತಿಳಿಸಿದರು. ತಿಪಟೂರಿನಲ್ಲಿ ತಾಲೂಕು ಗಂಗಾಮಸ್ತರ ಸಮಾಜದ ವತಿಯಿಂದ ಆಯೋಜಿಸಿದ್ದ ಅಂಬಿಕರ ಚೌಡಯ್ಯ ಜಯಂತಿಯನ್ನು ಉದ್ಘಾಟಿಸಿ ಶಾಸಕರು ಮಾತನಾಡಿದರು.
ಅಂಬಿಕರಾ ಚೌಡಯ್ಯ ತನ್ನ ವೈಚಾರಿಕತೆಯ ಮೂಲಕ ತನ್ನ ಛಾಪನ್ನ ಮೂಡಿಸಿದ್ದಾರೆಂದು ಹೇಳಿ ಗಂಗಾಮಸ್ತರ ಸಮಾಜ ಒಗ್ಗಟ್ಟಾಗಬೇಕೆಂದು ಹೇಳಿದರು. ಸಣ್ಣ ಪುಟ್ಟ ಸಮಾಜಗಳು ಒಗ್ಗಟ್ಟಿನ ಮೂಲಕ ತನ್ನ ಸಮಾಜದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಹೇಳಿದರು. ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಸಮಾಜದ ಏಳಿಗೋಸ್ಕರ ನೀವೆಲ್ಲ ದುಡಿಬೇಕಾಗ್ತದೆ. ಅವತ್ತು ನಾನು ಈ ಸಮಾಜದ ಜೊತೆ ಇರ್ತೇನೆ, ಎಲ್ಲ ಸಮಾಜ ನನ್ನನ್ನು ನಾಟಕೀಯವಾಗಿ ಹೆಸರು ಬಂದಿದೆ. ನನ್ನ ಜವಾಬ್ದಾರಿ ಪಾಪ ಚುನಾಯಿತ ಪ್ರತಿನಿಧಿಯಾಗಿ ಎಲ್ಲ ಸಮಾಜದ ಬಗ್ಗೆ ತೆಗೆದುಕೊಂಡಂತಹ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಸಮಾಜಕ್ಕೂ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಕೊಡ್ತೇನೆ ಅಂತ ನನ್ನ ಮಾತು ಹೇಳಿ ನಮ್ಮೆಲ್ಲರಿಗೂ ಜೆಡಿಎಸ್ ಮುಖಂಡ ಲೋಕೇಶ್ವರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಡಿ ರವಿಕುಮಾರ್, ಜಿಲ್ಲಾ ಗಂಗಾಮಸ್ತರ ಸಮಾಜದ ಅಧ್ಯಕ್ಷ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಮೈಲಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಬೂತ್ ಏಜೆಂಟರಿಗೆ ಇದೇ ತಿಂಗಳ 14ರಂದು ತರಬೇತಿ ಕಾರ್ಯಾಗಾರ ಏರ್ಪಾಡಾಗಿದೆ. ಕೊರಟಗೆರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಬೂತ್ ಏಜೆಂಟರ ಕಾರ್ಯಾಗಾರ ಇದೇ ತಿಂಗಳ 14ರಂದು ಕೊರಟಗೆರೆಯಲ್ಲಿ ನಡೆಯಲಿದೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಕ್ಷೇತ್ರದ ಉಸ್ತುವಾರಿ ಕಾರ್ಯದರ್ಶಿ ಅನಿಲ್ ಕುಮಾರ್ ಪಾಟೀಲ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ತರಬೇತಿ ಕಾರ್ಯಾಗಾರ ನಡೆಯಲಿದ್ದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಚಾಲನೆ ನೀಡುವರೆಂದು ಅನಿಲ್ ಕುಮಾರ್ ಹೇಳಿದರು. ಚುನಾವಣೆಯನ್ನು ತಳಮಟ್ಟದಲ್ಲಿ ಸಮರ್ಥವಾಗಿ ಎದುರಿಸಲು ಅನುಸರಿಸಬೇಕಾದ ಕಾರ್ಯತಂತ್ರ ಕುರಿತು ತರಬೇತಿ ನೀಡಲಾಗುವುದು ಎಂದರು. ಅವತ್ತಿನ ದಿನ ತಿಳುವಳಿಕೆ ಎಲ್ಲ ಆದ ನಂತರ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಸುಮಾರು 4 ಗಂಟೆಯ ತರಬೇತಿ, 4 ಅವರ್ಸ್ ಅವರಿಗೆ ತರಬೇತಿಯನ್ನು ಕೊಡಲಾಗುವುದು ಮತ್ತು ಅವರಿಗೆ ಇದರಲ್ಲಿ ಡಿಸ್ಪ್ಲೇನಲ್ಲಿ ಪ್ರೊಜೆಕ್ಟರ್ ಹಾಕಿ ಅದರ ಬಗ್ಗೆ ಕೆಲವೊಂದು ವಿವರಣೆಗಳನ್ನು ಕೊಡಲಾಗುವುದು ಮತ್ತು ಅವರಿಗೆ ಬೇಕಾದಂಥ ಅಲ್ಲಿ ಕೆಲಸ ಮಾಡಲಿಕ್ಕೆ ಮುಂದೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಏನೇನು ಬೇಕಾಗ್ಬೋದು, ವೋಟರ್ ಲಿಸ್ಟ್ ಇರ್ಬೋದು, ಅದರ ಜೊತೆಯಲ್ಲಿ ಮತ್ತೆ ಏನೇನು ಬೇಕಾಗ್ಬೋದು ಅದೆಲ್ಲ ಫೈಲಿಂದ ಹಿಡಿದು ಅದನ್ನೆಲ್ಲ ಅವರಿಗೆ ಅವತ್ತು ವಿತರಿಸಲಾಗುವುದು. ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯ ನಾರಾಯಣಮೂರ್ತಿ, ಮುಖಂಡರಾದ ಶಂಕರಣ್ಣ, ಅಶ್ವಥ್ ನಾರಾಯಣ ರಾಜು, ವಿನಯ್ ಕುಮಾರ್, ಪುಟ್ಟರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.